ஸ்டூடெண்ட்ஸ் ಇದು 2015 ಅಲ್ಲಿ ಒಂದು ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಗೆ ಒಂದು 14 ಮಾರ್ಕ್ಸ್ ಕ್ವೆಶ್ಚನ್ ಕೊಟ್ಟಿದ್ದಾನೆ ಕ್ವೆಶ್ಚನ್ ನಂಬರ್ 7 ಅಂತ ಇದೆ ಆಕ್ಚುಲಿ 2015 ಅಲ್ಲಿ 100 ಮಾರ್ಕ್ಸ್ ಇತ್ತು ಅವಾಗ 16 ಮಾರ್ಕ್ಸ್ ಇತ್ತು ಅದಕ್ಕೆ ಇಲ್ಲಿ ನಾವು 14 ಮಾರ್ಕ್ಸ್ ಗೆ ಕಟ್ಕೋಣ ಕಾನ್ಸೆಪ್ಟ್ ಎಲ್ಲ ಸೇಮ್ ಫಸ್ಟ್ ಕ್ವೆಶ್ಚನ್ ಓದ್ತೀನಿ ನೋಡ್ಕೊಳ್ಳಿ ಓಕೆ ಫಾಲೋಯಿಂಗ್ ಆರ್ ದಿ ಇನ್ಕಮ್ಸ್ ಆಫ್ ಮಿಸ್ಟರ್ ವಿಷ್ಣು ಫಾರ್ ದಿ ಪ್ರೀವಿಯಸ್ ಇಯರ್ 14-15 ಅಂತ ಇದೆ ಇದನ್ನ 19-20 ಅಂತ ಮಾಡ್ಕೊಳ್ಳಿ received rupees 20,000 in India which is accrued in England ante sir accrued andre en gotha Jagdish accrued andre earned anta artha nodi England alli earn madidane receive madodalli India alle helidana received rupees 20,000 in India which is accrued in England anta helidane hagadre en martira taxable in all the three cases first case all the three cases ಹೌದಾ ಸೇ ನಾನು ಈ ತರ ಬರೀತೀನಿ ಇನ್ಕಮ್ ಅರ್ನ್ ಇನ್ ಇಂಗ್ಲೆಂಡ್ ಬಟ್ ರಿಸೀವ್ಡ್ ಇನ್ ಇಂಡಿಯಾ ಕರೆಕ್ಟಾ ರಿಸೀವ್ಡ್ ಇನ್ ಇಂಡಿಯಾ ಎಷ್ಟಪ್ಪ ಅಮೌಂಟ್ 20,000 ರುಪೀಸ್ ಟ್ಯಾಕ್ಸಬಲ್ ಇನ್ ಆಲ್ ದ ತ್ರೀ ಕೇಸಸ್ ಕರೆಕ್ಟಾ ಹಾಗೆ ಎರಡನೇ ಕ್ವಶನ್ ನೋಡೋಣ ರುಪೀಸ್ 10,000 ಅರ್ನ್ಡ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಇಂಗ್ಲೆಂಡ್ ಇದನ್ನ ರಿವರ್ಸ್ ಮಾಡೋದು ಇಲ್ಲಿ ಅರ್ನ್ ಮಾಡಿರೋದು ಇಂಗ್ಲೆಂಡ್ ಅಲ್ಲಿ ರಿಸೀವ್ ಮಾಡಿರೋದು ಇಂಡಿಯಾ ಈ ಪ್ರಾಬ್ಲಮ್ ಏನೋ ಅರ್ನ್ ಮಾಡಿರೋದು ಇಂಡಿಯಾ ಅಲ್ಲಿ ರಿಸೀವ್ ಮಾಡಿರೋದು ಇಂಗ್ಲೆಂಡ್ ಅಲ್ಲಿ ಯಾವ್ದಾದ್ರೂ ಆಗ್ಲಿ ಇಲ್ಲ ಅರ್ನ್ ಆದ್ರೂ ಮಾಡಿರ್ಲಿ ಅಥವಾ ರಿಸೀವ್ ಆದ್ರೂ ಮಾಡಿರ್ಲಿ ಅರ್ನ್ ಇಟ್ ಈಸ್ ಟ್ಯಾಕ್ಸಬಲ್ ಇನ್ ಆಫ್ ದ ತ್ರೀ ಕೇಸಸ್ ಸೊ ಈಗ ಇದೇ ಪಾಯಿಂಟ್ ನ ಈ ತರ ಬರೀತೀನಿ ಇನ್ಕಮ್ earned in India received in England 10,000 correct ah 10,000 taxable in all the three cases next point mod rupees 5,000 were earned and received in Africa but brought to India ee point yavag avag baruttade ante kaayta idde ನೋಡಿ ಅಲ್ಲಿ ಬ್ರಾಟ್ ಅಂತ ಇದೆಯಾ ರಿಸೀವ್ಡ್ ಅಂತ ಇದೆಯಾ ಬ್ರಾಟ್ ಅಂತ ಇದೆ ಬ್ರಾಟ್ ಅನ್ನೋ ವರ್ಡ್ ರಿಸೀವ್ಡ್ ಈಕ್ವಲ್ ಓಕೆನಾ ಅರ್ನ್ ಮಾಡಿರೋದು ರಿಸೀವ್ ಮಾಡಿರೋದು ಅಲ್ಲೇ ಆಮೇಲೆ ಇಂಡಿಯಾಗ್ ತಂದಿದ್ದಾರೆ ಅಂದ್ರೆ ಇದೇ ವರ್ಷವೇ ತಂದಿದ್ದಾನೆ ಅಲ್ಲಿ ಪ್ರೀವಿಯಸ್ ಇಯರ್ ಅಂತ ಹೇಳಿಲ್ಲ ಯಾವ್ದೋ ವರ್ಷದ್ದು ಅಂತ ಹೇಳಿಲ್ಲ ಈ ವರ್ಷದ ಇನ್ಕಮ್ ಅರ್ನ್ ಮಾಡಿರೋದು ರಿಸೀವ್ ಮಾಡಿರೋದು ಎಲ್ಲ ಆಫ್ರಿಕಾನಲ್ಲಿ ಆಮೇಲೆ ಇಂಡಿಯಾಗ್ ತಗೊಂಡ್ಬಂದಿದ್ದಾನೆ ಇಂಡಿಯಾಗೆ ಅದೇ ಪ್ರೀವಿಯಸ್ ಇಯರ್ ಆಗ ಟ್ಯಾಕ್ಸಬಲ್ ಇನ್ ಓನ್ಲಿ ಫಸ್ಟ್ ಕೇಸ್ ಓಕೆನಾ ಅದಕ್ಕೆ ಇಲ್ಲಿ ಬರೀತೀನಿ ಇನ್ಕಮ್ ಅರ್ನ್ ರಿಸೀವ್ಡ್ ಇನ್ ಆಫ್ರಿಕಾ 5,000 ರುಪೀಸ್ ಟ್ಯಾಕ್ಸಬಲ್ ಇನ್ ದ ಫಸ್ಟ್ ಕೇಸ್ ಓನ್ಲಿ ಕರೆಕ್ಟಾ ನೆಕ್ಸ್ಟ್ ಪಾಯಿಂಟ್ Rupees 10,000 earned and received in Japan from business which was controlled managed in Japan India nalli entidya illa hagadre ella bere deshadalle earn madirodu Japan alle receive madirodu Japan alle aa company kuda Japan de ella Japan ಹಾಗಾದ್ರೆ ಆರ್ಡಿನರಿ ರೆಸಿಡೆಂಟ್ ಆದ್ರೆ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ ಇಲ್ಲ ಅಂದ್ರೆ ಟ್ಯಾಕ್ಸ್ ಮಾಡಲ್ಲ ಸೊ ಫೋರ್ತ್ ಪಾಯಿಂಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಜಪಾನ್ ಅಷ್ಟೇ ಬರೀತೀನಿ ಇನ್ನೇನು ಬರೆಯಕ್ ಹೋಗಲ್ಲ 10,000 ರುಪೀಸ್ ಟ್ಯಾಕ್ಸಬಲ್ ಇನ್ ದ ಫಸ್ಟ್ ಕೇಸ್ ಓನ್ಲಿ ಅರ್ಥ ಆಯ್ತು ಎಲ್ಲರಿಗೂ ನೆಕ್ಸ್ಟ್ ಪಾಯಿಂಟ್ ರುಪೀಸ್ 16,000 ವಾಸ್ ಅನ್ಟ್ಯಾಕ್ಸ್ ಫಾರಿನ್ ಇನ್ಕಮ್ ಆಫ್ ಸಮ್ ಅರ್ಲಿಯರ್ ಇಯರ್ ವಿಚ್ ವಾಸ್ ಬ್ರಾಟ್ ಟು ಇಂಡಿಯಾ ಇನ್ ದ ಪ್ರೀವಿಯಸ್ ಇಯರ್ ಇದನ್ನ ಎಕ್ಸೆಂಪ್ಟ್ ಮಾಡಬೇಕು ಅಂತ ಹೇಳಿದ್ವಿ ಕರೆಕ್ಟಾ ಇದನ್ನ ಪಾಸ್ಟ್ ಅನ್ಟ್ಯಾಕ್ಸ್ ಇನ್ಕಮ್ ಅಂತ ಹೇಳಬಹುದು ಪಾಸ್ಟ್ ಅನ್ಟ್ಯಾಕ್ಸ್ ಇನ್ಕಮ್ ಇದನ್ನ ಎಕ್ಸೆಂಪ್ಟೆಡ್ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ ಇನ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರ್ ಬ್ಯಾಂಗ್ಳೂರ್ ಏನ್ ಮಾಡ್ತೀರಾ ಆಲ್ ತ್ರೀ ಕೇಸಸ್ ಯಾಕೆ ಅರ್ನ್ ಮಾಡೋದಲ್ಲಿ ಬೆಂಗಳೂರು ಇಂಡಿಯಾನಲ್ಲಿ
ಹೌದಾ ಸೊ ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ವಿತ್ ಎಸ್ಬಿಎಂ ಬ್ಯಾಂಗ್ಲೋರ್ ಎಷ್ಟು ಅಮೌಂಟ್ 1,200 ರುಪೀಸ್ ಟ್ಯಾಕ್ಸಬಲ್ ಇನ್ ಆಲ್ ದ ತ್ರೀ ಕೇಸಸ್ ನೆಕ್ಸ್ಟ್ ಪಾಯಿಂಟ್ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಆಫ್ರಿಕಾ ಏನ್ ಮಾಡ್ತೀರಾ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ವೆರಿ ಗುಡ್ ಇನ್ಕಮ್ ಫ್ರಮ್ ಅಗ್ರಿ ಇನ್ ಆಫ್ರಿಕಾ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸಬಲ್ ಆಗುತ್ತೆ ವೆರಿ ಗುಡ್ ನೆಕ್ಸ್ಟ್ ಪಾಯಿಂಟ್ ಡಿವಿಡೆಂಡ್ ರಿಸೀವ್ಡ್ ಇನ್ ಯುಕೆ ಫ್ರಮ್ ಅಮೆರಿಕನ್ ಕಂಪನಿ ಅಂತ ಇದೆ ಅದು ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಆಗಿದೆ ಕರೆಕ್ಟ್ ಇಂಡಿಯನ್ ಕಂಪನಿ ಆದ್ರೆ ಏನ್ ಮಾಡ್ತಾ ಇದ್ರೆ ಎಕ್ಸೆಂಪ್ಟ್ ಮಾಡ್ತಾ ಇದು ಫಾರಿನ್ ಕಂಪನಿ ಆಗಿರೋದ್ರಿಂದ ಅಲ್ಲಿ ಎಲ್ಲೋ ರಿಸೀವ್ಡ್ ಇನ್ ಇಂಡಿಯಾ ಅಂತ ಹೇಳದೆ ಇರೋದ್ರಿಂದ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ ಕರೆಕ್ಟ್ ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಫಾರಿನ್ ಕಂಪನಿ ಎಷ್ಟು ಅಮೌಂಟ್ 10,000 ರೈಟ್ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಆಗುತ್ತೆ ಇನ್ನೆಲ್ಲೂ ಟ್ಯಾಕ್ಸ್ ಆಗಲ್ಲ ಕರೆಕ್ಟಾ ಓಕೆ ಲೆಟ್ಸ್ ಸೀ ದ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ಸ್ಯಾಲರಿ ಇನ್ಕಮ್ ಫಾರ್ 3 months ಫಾರ್ ವರ್ಕಿಂಗ್ ಇನ್ ಇಂಡಿಯನ್ ಎಂಬಾಸಿ ಆಫೀಸ್ ಇನ್ ಆಸ್ಟ್ರೇಲಿಯಾ ಅಂಡ್ ಸ್ಯಾಲರಿ ರಿಸೀವ್ ದೇರ್ 72,000 ಅಂತ ಹೇಳಿದೆ ನೋಡಿ ನಮ್ಮ ದೇಶದಲ್ಲಿ ಎಲ್ಲಾ ದೇಶಕ್ಕೂ ನಮ್ಮ ದೇಶ ಒಬ್ಬೊಬ್ಬ ರಾಯಭಾರಿ ಕಳಿಸ್ತೀವಿ ಅದನ್ನೇ ಅಂಬಾಸಿಡರ್ ಅಂತ ಹೇಳ್ತಾರೆ ಎಂಬಾಸಿ ಅಂತ ಹೇಳ್ತಾರೆ ಓಕೆನಾ ನಮ್ಮ ದೇಶದಲ್ಲಿ ಇರ್ತಕ್ಕಂತ ಒಬ್ಬ ವ್ಯಕ್ತಿನ ನಾವು ಬೇರೆ ದೇಶಕ್ಕೆ ನಾವೇನ್ ಮಾಡ್ತೀವಿ ಅಂಬಾಸಿಡರ್ ಆಗಿ ಕಳಿಸ್ತಾ ಇರ್ತೀವಿ ಅವ್ರಿಗೆ ಸ್ಯಾಲರಿ ಕೊಡ್ತೀವಿ ಅರ್ಥ ಆಗ್ತಿದ್ಯಾ ಯಾವ ಯಾವ ದೇಶ ಸ್ಯಾಲರಿ ಕೊಡೋದು ಅವ್ರಿಗೆ ದುಬೈ ನಮ್ ದೇಶದವ್ರ ತಾನೇ ಕೊಡೋದು ನಮ್ಮ ದೇಶದವನು ಜಪಾನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಅಥವಾ ಯಾವ್ದದು ಆಸ್ಟ್ರೇಲಿಯಾದಲ್ಲಿ ಇದ್ದಾನೆ ಅಂದ್ರೆ ಹೌದಾ ಆಸ್ಟ್ರೇಲಿಯಲ್ಲಿ ನಮ್ ದೇಶದವನು ಇದ್ದಾನೆ ಅಲ್ಲಿಗೆ ಸ್ಯಾಲರಿ ಯಾರು ಕೊಡ್ತಾ ಇರೋದು ಇಂಡಿಯನ್ ಗವರ್ಮೆಂಟ್ ಇಂಡಿಯಾನಲ್ಲಿ ಅರ್ನ್ ಮಾಡ್ತಾ ಇದ್ದಾನೆ ಟ್ಯಾಕ್ಸಬಲ್ ಇನ್ ಆಲ್ ದ 3 cases ಅರ್ಥ ಆಗ್ತಿದ್ಯಾ ಸೊ ಸ್ಯಾಲರಿ ಫ್ರಮ್ ಇಂಡಿಯಾ ಫಾರ್ ವರ್ಕಿಂಗ್ ಇನ್ ಆಸ್ಟ್ರೇಲಿಯಾ ಇಷ್ಟೇನಪ್ಪ ಇದು ಸಿಂಪಲ್ ಆಗಿ ಇಟ್ಟಿದ್ದೀನಿ ನಾನೇ ಓಕೆನಾ 72,000 ರುಪೀಸ್ ನ ಮೂರ್ ಕಡೆನೂ ಟ್ಯಾಕ್ಸ್ ಸಪೋಸ್ ಇದೇ ಎಂಬಾಸಿ ಅವ್ರಿಗೆ ಇದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲೇ ಕ್ಲಿಕ್ ಮಾಡೋದು ಪಾಯಿಂಟ್ ಸ್ಯಾಲರಿ ಅಲ್ದಾಗೆ ಬೇರೆ ಏನಾದರೂ ಅಲೋಯನ್ಸಸ್ ಕೊಡ್ತಾ ಇದ್ರೆ ಅದನ್ನ ಎಕ್ಸೆಂಪ್ಟ್ ಅಂತ ಕರಿತೀವಿ ಎನಿ ಅಲೋಯನ್ಸಸ್ ಗಿವನ್ ಟು ಎಂಬಾಸಿ ಹೂ ಇಸ್ ವರ್ಕಿಂಗ್ ಇನ್ ಅದರ್ ಕಂಟ್ರಿ ಆನ್ ಬಿಹಾಫ್ ಆಫ್ ಇಂಡಿಯಾ ಅದನ್ನ ಎಕ್ಸೆಂಪ್ಟ್ ಮಾಡ್ತೀವಿ ಅರ್ಥ ಆಗ್ತಿದ್ಯಾ ಬಟ್ ಸ್ಯಾಲರಿ ಏನ್ ಮಾಡ್ತೀವಿ ಟ್ಯಾಕ್ಸ್ ಮಾಡ್ತೀವಿ ಅವ್ರಿಗೆ ಇಂಡಿಯಾನಲ್ಲಿ 72,000 ಸ್ಯಾಲರಿ ಬಂದ್ರೆ ಆರಾಮ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರ್ಬೋದು ಅದೇ ಆಸ್ಟ್ರೇಲಿಯಾಗ ಹೋದ್ರೆ 72,000 ರೂಪಾಯಿ ಮೂರ್ ದಿನಕ್ಕೆ ಕಾಫಿ ಖರ್ಚಾಗ್ಬಿಡುತ್ತೆ ಅದು ಯಾಕೆಂದ್ರೆ ಅಲ್ಲಿ ರೇಟ್ ಜಾಸ್ತಿ ಇಂಡಿಯನ್ ಫಾರಿನ್ ಕರೆನ್ಸಿ ರೇಟ್ ಜಾಸ್ತಿ ಇರುತ್ತೆ ಹೌದಾ ಅದಕ್ಕೆ ಇಂಡಿಯನ್ ಗವರ್ಮೆಂಟ್ ಏನ್ ಮಾಡುತ್ತೆ ಅವ್ರಿಗೆ ಹೌಸಿಂಗ್ ಅಲೋಯನ್ಸ್ ಪೆಟ್ರೋಲ್ ಅಲೋಯನ್ಸ್ ಆ ಅಲೋಯನ್ಸ್ ಈ ಅಲೋಯನ್ಸ್ ಅಂತ ಸುಮಾರು ಕೊಡ್ತಾರೆ ಅವೆಲ್ಲ ಕೂಡ ಎಕ್ಸೆಪ್ಷನ್ ಆಗುತ್ತೆ ಅರ್ಥ ಆಯ್ತು ನಿಮ್ಗೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಮುಂಬೈ ಮುಂಬೈ ಎಲ್ಲಿದೆ ಇಂಡಿಯಾನಲ್ಲಿದೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಮುಂಬೈ ಎಷ್ಟು 1 lakh rupees ಟ್ಯಾಕ್ಸಬಲ್ ಇನ್ ಆಲ್ ದ 3 cases ನೆಕ್ಸ್ಟ್ ಪಾಯಿಂಟ್ ನೋಡೋಣ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ ಇದೆ ನೋಡಿ ಇದ್ರ ಬಗ್ಗೆ ಒಂದು ಪಾಯಿಂಟ್ ಹೇಳ್ತೀನಿ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನೋಡಿ ಎಕ್ಸೆಂಪ್ಟೆಡ್ ಎಷ್ಟು ರೂಪಾಯಿ ವರ್ಗು ಅಂತ ಹೇಳ್ತಾರೆ 3,500 rupees ವರ್ಗು ಎಕ್ಸೆಂಪ್ಟೆಡ್ ಆದ್ರೆ ಅಮೌಂಟ್ ಬರ್ತಾ ಇರೋದಷ್ಟು 1,000 rupees ಆಗಿರೋದ್ರಿಂದ ಫುಲ್ಲಿ ಎಕ್ಸೆಂಪ್ಟೆಡ್ ಅಂತ ಕರಿತೀವಿ ವೆರಿ ಗುಡ್ ಪಾಯಿಂಟ್
Next one. Pension income from Belgium for services rendered in India. Belgium. Oh, sorry. Pension income from Belgium for services rendered in India. With a limited company, 20,000. ಅಲ್ಲಿಗೆ ಪೆನ್ಷನ್ ಎಲ್ಲಿ ರಿಸೀವ್ ಮಾಡ್ತಾ ಇರೋದು? ಬೆಲ್ಜಿಯಂ ಅಲ್ಲಿ. ಎಲ್ಲಿ ಕೆಲಸ ಮಾಡಿದ್ದ ಅರ್ಲಿ ಅಲ್ಲ? ಇಂಡಿಯಾನಲ್ಲಿ ಕೆಲಸ ಮಾಡಿದ್ದ. ಇಂಡಿಯಾನಲ್ಲಿ ಕೆಲಸ ಮಾಡಿ ಬೆಲ್ಜಿಯಂ ಹೋಗವನೆ, ಅವ್ರ ಮೊಮ್ಮಕ್ಕಳನ್ನ ಮಕ್ಕಳನ್ನ ನೋಡಕ್ ಅಲ್ಲಿ ಸೆಟ್ಲ್ ಆಗ್ಬಿಟ್ಟವನೆ. ಪೆನ್ಷನ್ ಅಲ್ಲಿ ಎಲ್ಲಿ ರಿಸೀವ್ ಮಾಡ್ತಾನೆ? ಬೆಲ್ಜಿಯಂ ಅಲ್ಲಿ ರಿಸೀವ್ ಮಾಡ್ತಾನೆ. ಯಾವ ಗವರ್ಮೆಂಟ್ ಕೊಡ್ತಾ ಇರೋದು? ಆನ್ ಮಾಡ್ತಾ ಇರೋದು ಎಲ್ಲಿ? ಹಾಗಾದ್ರೆ ಫುಲ್ಲಿ ಟ್ಯಾಕ್ಸ್ ಬರ್ತಾ ನಮ್ಮೂರ್ ಕಡೆ. ಸೊ ಅದಕ್ಕೋಸ್ಕರ ಇಲ್ಲಿ ಪೆನ್ಷನ್ ಫ್ರಮ್ ಇಂಡಿಯಾ ಓಕೆ ರಿಸೀವ್ಡ್ ಇನ್ ಬೆಲ್ಜಿಯಂ. ಎಷ್ಟು ಅಮೌಂಟ್? 20,000 ರುಪೀಸ್. ಹೌದಾ? ಮೂರ್ ಕಡೆನೂ ಟ್ಯಾಕ್ಸ್ ಮಾಡ್ತೀವಿ. ನೆಕ್ಸ್ಟ್ ನೋಡೋಣ ಲಾಸ್ಟ್ ಪಾಯಿಂಟ್. ಇದು ಗಿಫ್ಟ್ ಫ್ರಮ್ ರಿಲೇಟಿವ್ಸ್ ಅಂತ ಇದೆ. ನಾನು ಹೇಳಿದ್ದೀನಿ ಮುಂಚೆ ನಿಮಗೆ, ಎನಿ ಗಿಫ್ಟ್ ವಿಚ್ ಯು ರಿಸೀವ್ ಫ್ರಮ್ ಯೋರ್ ರಿಲೇಟಿವ್ಸ್, ಯಾವುದೇ ಎಷ್ಟೇ ಅಮೌಂಟ್ ನ ಗಿಫ್ಟ್ ರಿಲೇಟಿವ್ ಇಂದ ತಗೊಂಡ್ರೆ ಫುಲ್ಲಿ ಎಕ್ಸೆಂಪ್ಟೆಡ್. ಅರ್ಥ ಆಗ್ತದ್ಯಾ? ಸೊ ಹಾಗಾದ್ರೆ ಇಲ್ಲಿ ಗಿಫ್ಟ್ ಫ್ರಮ್ ರಿಲೇಟಿವ್ ಎಕ್ಸೆಂಪ್ಟೆಡ್, ಕರೆಕ್ಟಾ? ಟೋಟಲ್ ಮಾಡಿಬೇಕು. ಇದನ್ನ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. 20, 30, 40, 45, 55, 65, 1,65,1,85,87, 3,57. 3,03,200 2,20,000. 2,00,000 ಅಪ್ಪ. ಇನ್ನೊಂದ್ಸರಿ ಚೆಕ್ ಮಾಡಿ, ನಾನು ನೋಡ್ತಾ ಇರ್ತೀನಿ ಅಷ್ಟೊಂದಿಗೆ. 2,23,200 ಸೇಮ್ ಐತೆ ಸರ್. 2,58,200 ಇಷ್ಟು ಮಾಡಿದ್ರೆ ನೋಡಪ್ಪ 14 ಮಾರ್ಕ್ಸ್ ಬರುತ್ತೆ. ಓಕೆನಾ?